ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ನಾವು ಇವತ್ತು ಜಿಗಣಿಯಿಂದ ಕನಕಪುರ ರಸ್ತೆ ಆರವಳ್ಳಿಗೆ ಹೋಗುವಂತ ರಸ್ತೆನಲ್ಲಿ ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನ ಅದತ್ರ ಇದೀವಿ ಇದು ಆನೇಕಲ್ ವನ್ಯಜೀವಿ ವನ್ಯಾಲಯ ಈ ರಸ್ತೆಯಲ್ಲಿ ಅನೇಕ ಆನೆಗಳು ಚಿರತೆಗಳು ಸಂಚಾರ ಮಾಡ್ತಾ ಇರ್ತವೆ ನಮಗೆ ಈ ರಸ್ತೆನಲ್ಲಿ ಇವಾಗ ಹೋಗ್ತಾ ಇದೀವಿ ನಾವು ನಮಗೆ ಯಾವದರ ಪ್ರಾಣಿ ಸಿಗುತ್ತಾ ನೋಡೋಣ ಬನ್ನಿ ಹಾಗೆ ಇಲ್ಲಿ ಒಂದು ಕಾಡೊಳಗಡೆ ಮಾದೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ ಅಂದ್ರೆ ಆ ದೇವಸ್ಥಾನ ಇವತ್ತು ಓಪನ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಆದರೂ ನೋಡೋಣ ಅಂತ ಹೇಳಿ ಹೋಗ್ತಾ ಇದೀವಿ ನಾವು ಇವಾಗ ಇದೇ ಕಾರಲ್ಲಿ ಹೋಗೋದು ಈ ಕಾರಲ್ಲಿ ಹೋಗಿ ನೋಡ್ಕೊಂಡು ಬರ್ತಾ ಇದೀವಿ ನೋಡೋಣ ಎಲ್ಲ ಸ್ನೇಹಿತರಿಗೂ ಇಲ್ಲಿ ಏನಾದ್ರು ಪ್ರಾಣಿ ಸಿಕ್ಕಿದ್ರೆ ಖಂಡಿತ ತೋರಿಸ್ತೀನಿ ನಾನು ನೋಡಿ ಈ ಕಾರಲ್ಲಿ ನಮ್ಮ ಸ್ನೇಹಿತರು ಡ್ರೈವ್ ಮಾಡ್ತಾ ಇದ್ದಾರೆ ಮಂದೆ ಒಂದು ಬನ್ನಿ ಹಾಯ್ ಹೇಳಪ್ಪ ಹಾಯ್ ಸರ್ जास्ती आने चिरते ओडाड़ताे कन्फर्म नोड़ ट्रई मे बोर्ड कूड़ा हाक नोड़बू एचर आने चिरते ओडाड़ता अंत बोर्ड कूड़ा हाक ಅನಿಮಲ್ಸ್ ಕ್ರಾಸಿಂಗ್ ಅಂತಲಿ ಬೋರ್ಡ್ ಹಾಕಿದ್ದಾರೆ ಮಾದೇಶ್ವರ ಸ್ವಾಮಿ ಫಾರೆಸ್ಟ್ ಇದು ಇದೇ ಆಂಜನೇಯ ಸ್ವಾಮಿಯ ದೇವಾಲಯ ಈ ರಸ್ತೆಯಲ್ಲಿ ಹೋಗಬೇಕಾದ್ರೆ ಸುಮಾರು ಗಾಡಿಗಳೆಲ್ಲ ಇಲ್ಲಿ ನಿಲ್ಲಿಸಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಫಾರೆಸ್ಟ್ ಒಳಗಡೆ ಇರೋದು ಇದು ಕಾಡು ಒಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇದು ಫುಲ್ ಫಾರೆಸ್ಟ್ ಇದೆಲ್ಲ ಫುಲ್ ಫಾರೆಸ್ಟ್ ಏರಿಯಾ ಯಾವಾಗ ಬೇಕಾದರೂ ಯಾವ ಪ್ರಾಣಿ ಬೇಕಾದರೂ ಬರಬಹುದು ಇಲ್ಲಿ ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದು ಇದು ಜಿಗಣಿಯಿಂದ ಆರವಳ್ಳಿಗೆ ಕನಕಪುರಕ್ಕೆ ಹೋಗುವಂತ ರಸ್ತೆ ಇದು ಈ ರಸ್ತೆಯಲ್ಲೂ ಆನೆಗಳು ಚಿರತೆಗಳು ಓಡಾಟ ಜಾಸ್ತಿ ಇದೆ ನೋಡಿ ನನ್ನ ಸ್ನೇಹಿತರು ಡ್ರೈವಿಂಗ್ ಮಾಡ್ತಾವರೆ ರಸ್ತೆನಲ್ಲಿ ಬೆಳಗಿನ ಟೈಮ್ನಲ್ಲಿ ಜರ್ನಿ ಮಾಡೋದು ತುಂಬಾ ಅನುಕೂಲ ನೈಟ್ ಅಲ್ಲಿ ಓಡಾಡ್ತವೆ ಗಾಡಿಗಳು ಅಷ್ಟೊಂದು ಓಡಾಡಲ್ಲ ಗಾಡಿ ಯಾಕಂದ್ರೆ ನೈಟ್ ಅಲ್ಲಿ ಇಲ್ಲಿ ಯಾರು ಜಾಸ್ತಿ ಓಡಾಡಲ್ಲ ಡೇ ಟೈಮ್ನಲ್ಲಿ ಈ ರಸ್ತೆಯಲ್ಲಿ ಜಾಸ್ತಿ ಜನ ಓಡಾಡ್ತಾರೆ ಸ್ನೇಹಿತರೆ ನಾವು ಈಗ ಈ ದೇವಾಲಯಕ್ಕೆ ಹೋಗಬೇಕಂದ್ರೆ ಈ ಗೇಟ್ ಒಳಗಡೆನೇ ಹೋಗಬೇಕಾಯಿತು ಈ ಗೇಟ್ ಅರಣ್ಯದವರು ಕ್ಲೋಸ್ ಮಾಡಿಬಿಡ್ತಾರೆ ಬಂದು ಫಾರೆಸ್ಟ್ ಆಫೀಸರ್ ಇದ್ದಾರೆ ಇಲ್ಲಿ ಇಲ್ಲಿ ಸೋಮವಾರ ಶುಕ್ರವಾರ ಮಾತ್ರ ಓಪನ್ ಮಾಡ್ತಾರೆ ಈ ಗೇಟ್ ನ ದೇವಸ್ಥಾನಕ್ಕೆ ಹೋಗಕ್ಕೆ ಇಲ್ಲಿ ಬಂದು ಯಾಕಂದ್ರೆ ಪ್ರಾಣಿಗಳು ಓಡಾಡೋದ್ರಿಂದ ಒಳಗಡೆ ಹೋದ್ರೆ ಪ್ರಾಣಿಗಳಿಗೆಲ್ಲ ತೊಂದರೆ ಮಾಡ್ತಾರೆ ಜನಗಳು ಅಂತ ಹೇಳಿ ಗೇಟ್ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಯಾವಾಗಲೂ ಈ ದೇವಸ್ಥಾನಕ್ಕೆ ಇವಾಗ ನಾವು ಹೋಗಬೇಕಂದ್ರೆ ಕೆಳಗಡೆ ತಟ್ಟೆಕೆರೆ ಅಂತ ಹೇಳಿ ಒಂದು ಗ್ರಾಮ ಇದೆ ಆ ಗ್ರಾಮದ ಒಳಗಡೆ ಹೋಗಿ ನಾವು ದೇವಸ್ಥಾನಕ್ಕೆ ಹೋಗಬೇಕು ನೋಡಿ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಕಣಿವೆ ಮಾದೇಶ್ವರ ಸ್ವಾಮಿ ಸನ್ನಿಧಿ ಅಂತ ತಟ್ಟೆಕೆರೆ ಇಲ್ಲಿ ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಬೋರ್ಡ್ ಕೂಡ ಹಾಕವರೆ ಮಾದೇಶ್ವರ ರಕ್ಷಿತ ಅರಣ್ಯ ಪ್ರದೇಶ ಅಂತ ಹೇಳಿ ಕೂಡ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ನಾವು ಇವಾಗ ಮುಂದಕ್ಕೆ ಹೋಗ್ತಾ ಇದೀವಿ ಮುಂದಕ್ಕೆ ಹೋಗಿ ಆ ಊರೊಳಗಡೆಯಿಂದ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ ಸ್ನೇಹಿತರೆ ಬೆಂಗಳೂರು ನೋಡಿ ಅರಣ್ಯ ಪ್ರದೇಶ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ಬನ್ನೇರಘಟ್ಟ ವನ್ಯಜೀವಿ ವನ್ಯಾಲಯ ವಂದನೆಗಳು ಬೋರ್ಡ್ ಹಾಕಿದ್ದಾರೆ ಇಲ್ಲಿಗೆ ಅರಣ್ಯ ಪ್ರದೇಶ ಇದ್ರಿ ಇಲ್ಲಿಂದ ಡೌನ್ ಗಿಳಿದ್ರೆ ನಾವು ತಟ್ಟೆಕೆರೆ ಒಂದು ಊರು ಸಿಗುತ್ತೆ ಆ ಊರೊಳಗಡೆಯಿಂದ ಹೋಗಬೇಕು ನಾವು ಇವಾಗ ನೋಡಿ ಇಲ್ಲೆಲ್ಲ ಕಾಡು ಬೆಟ್ಟ ಗುಡ್ಡಗಳೇ ಜಾಸ್ತಿ ಇರೋದು
ಇಲ್ಲಿ ನಾವು ಎಕ್ಕಡೆ ನೋಡಿದ್ರೂ ಬರೇ ಅರಣ್ಯ ಪ್ರದೇಶನೇ ನಮಗೆ ಇಲ್ಲೆಲ್ಲ. ವ್ಯೂ ಎಷ್ಟು ಸಕ್ಕತ್ತಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ವ್ಯೂ. ಎಲ್ಲ ಇಲ್ಲೆಲ್ಲ ರೈತರು ಇರೋದು, ಇಲ್ಲೆಲ್ಲ ಹಳ್ಳಿ ಇದೆ, ತಟ್ಟೆಕೆರೆ ಗ್ರಾಮ. ಊರೊಳಗಡೆ ಬಂದಿದ್ದೀವಿ, ಮೋಸ್ಟ್ಲಿ ಆ ಬೈಕ್ ಹೋಗ್ತಾ ಇದೆಯಲ್ಲ ಅಲ್ಲೇ ಅನಿಸುತ್ತೆ. ತುಂಬ ಸಖತ್ತಾಗಿದೆ, ಎಲ್ಲ ಕಡೆನೂ ಬೆಳೆ ಬೆಳೀತಾ ಇದ್ದಾರೆ. ಇವಾಗೆಲ್ಲ ಮಳೆ ಬೇಕು, ಮಳೆ ಚೆನ್ನಾಗಿ ಹುಯ್ದ್ರೆ ಈ ಬೆಳೆ. ಹೌದು ಸ್ನೇಹಿತರೆ, ದೇವಸ್ಥಾನ ಹತ್ರ ರೀಚ್ ಆಗಿದ್ದೀವಿ ನೋಡಿ. ಇಲ್ಲೂ ಕೂಡ ನೀವು ನೈಟ್ ಟೈಮಲ್ಲಿ ಗೇಟ್ ಹಾಕ್ಬಿಡ್ತಾರೆ ನೋಡಿ. ಇಲ್ಲೆಲ್ಲ ಫುಲ್ಲು ಇದೆಲ್ಲ ಕರೆಂಟು, ಇದೆಲ್ಲ ಫುಲ್ ಕರೆಂಟ್ ಕೊಟ್ಬಿಡ್ತಾರೆ. ಯಾರು ಒಳಗಡೆ ಎಂಟ್ರಿನೇ ಆಗಬಾರ್ದು, ಅಷ್ಟೊಂದು ಸೇಫ್ಟಿ ಮಾಡ್ಬಿಟ್ಟವ್ರೆ. ಯಾಕಂದರೆ ಆನೆಗಳೆಲ್ಲ ಓಡಾಡ್ತಿರ್ತಾವಲ್ಲ, ಇಲ್ಲಿ ಪಕ್ಕದಲ್ಲೇ ಹಳ್ಳಿ ಇರೋದ್ರಿಂದ ಒಳಗಡೆ ಬಂದರೆ ಜನಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫಾರೆಸ್ಟು ಇಷ್ಟೊಂದು ಸೇಫ್ಟಿ ಮಾಡಿದ್ದಾರೆ, ಒಳಗಡೆ ಯಾರನ್ನೂ ಬಿಡ್ದಿದ್ದಂಗೆ ನೋಡಿ. ಇಲ್ಲೂ ಕೂಡ ಕರೆಂಟ್ ಕೊಟ್ಬಿಟ್ಟಿದ್ದಾರೆ, ಒಳಗಡೆ ಹೋಗೋಕ್ಕಾಗದಿರೋ ಥರ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದೆಲ್ಲ ಫುಲ್ಲು ಕರೆಂಟ್ ಹಾಕ್ಬಿಟ್ಟಿದ್ದಾರೆ, ಒಳಗಡೆ ಯಾರು ಹೋಗೋಕ್ಕಾಗಬಾರ್ದು ಹಂಗೆ ಮಾಡಿಬಿಟ್ಟವ್ರೆ ನೋಡಿ. ಇದೇ ದೇವಸ್ಥಾನ ಕಾಡೊಳಗಡೆ ಇರೋದು, ಆದರೆ ಇಲ್ಲಿ ಸೋಮವಾರ ಶುಕ್ರವಾರ ಮಾತ್ರ ಪೂಜೆ ನಡೆಯೋದು, ಇನ್ನು ಮಿಕ್ಕಿದ ಟೈಮಲ್ಲಿ ಕ್ಲೋಸ್ ಇರ್ತದೆ ದೇವಸ್ಥಾನ. ಇದು ಮಾದೇಶ್ವರ ಸ್ವಾಮಿ ದೇವಸ್ಥಾನ. ಮಾದೇಶ್ವರ ಸ್ವಾಮಿ ಎಲ್ಲೆಲ್ಲಿ ಸುತ್ತಾಡಿದಾರೋ ಅಲ್ಲೆಲ್ಲ ಒಂದೊಂದು ದೇವಾಲಯ ಆಗಿದೆ. ಅವರು ಸ್ಟಾರ್ಟಿಂಗು ಉತ್ತರ ದೇಶದಿಂದ ಬರಬೇಕಾದ್ರೆ ಇಲ್ಲೂ ಕೂಡ ಬಂದು ಇಲ್ಲಿ ನೆಲೆಸಿ ಇಲ್ಲಿಂದ ಮುಂದೆ ಹೋಗಿರೋದು 77 ಮಲೆಗೆ. ಅಲ್ಲಿ ಮಾದೇಶ್ವರ, ಇವಾಗ ಏನು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದೀವೋ ಅಲ್ಲಿಗೆ ಹೋಗಿರೋದು. ಅದಕ್ಕಿಂತ ಮುಂದೆ ಹೋಗಬೇಕಾದ್ರೆ ಇಲ್ಲೆಲ್ಲ ಬಂದು ಮಾದೇಶ್ವರ ಸ್ವಾಮಿ ಸುತ್ತಾಡ್ಕೊಂಡು ಹೋಗಬೇಕಾದ್ರೆ ಒಂದೊಂದು ಊರಿನಲ್ಲೂ ಅವರು ನೆಲೆಸಿರುವಂಥ ಜಾಗದಲ್ಲಿ ದೇವಾಲಯಗಳಾಗಿದ್ದಾವೆ. ಎಲ್ಲ ಕಡೆಯೂ ಉದ್ಭವ ಮೂರ್ತಿ ಲಿಂಗಗಳಾಗಿದ್ದಾವೆ. ದೇವಾಲಯದ ಹತ್ರ ಹಸು, ಇಲ್ಲಿ ಎಮ್ಮೆಗಳು ಎಲ್ಲ ಹುಲ್ ಮೇಯ್ತಾ ಇದ್ದಾವೆ ನೋಡಿ. ಎಲ್ಲ ಯಾರೋ ಹೊಸಬ್ರು ಬಂದಿದ್ದಾರೆ ಅಂದ್ಬಿಟ್ಟು ಎಲ್ಲ ನಮ್ಮನೆ ನೋಡ್ತಾ ಇದ್ದಾವೆ. ಇದು ನೋಡಿ, ಏನೋ ಕೊಡ್ತಾರೇನೋ ನನಗೆ ತಿನ್ನಕ್ಕೆ ಅಂದ್ಬಿಟ್ಟು ನಮ್ಮ ಹತ್ರನೇ ಬರ್ತಾ ಇದೆ. ಆದರೂ ನೋಡಿ ಹೆಂಗೆ ಆಡ್ತಾ ಇದೆ ಅದು. ನೋಡಿ ಎಷ್ಟು ಸುಂದರವಾಗಿದೆ ಜಾಗ ಇಲ್ಲಿ ನೋಡಿ. ಇದೆ ಮಾದೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ, ತಟ್ಟೆಕೆರೆ ಮಾದೇಶ್ವರ ಸ್ವಾಮಿ ದೇವಸ್ಥಾನ ಇದು. ಅಲ್ಲಿ ನೋಡಿ ಮಾದೇಶ್ವರ ಸ್ವಾಮಿ ಹುಲಿ ಮೇಲೆ ಕೂತಿರೋರು. ಇಲ್ಲಿ ಗರಡಗಾಮದಲ್ಲಿ ಗಣೇಶ ಇದ್ದಾರೆ. ಇಲ್ಲಿ ಸೋಮವಾರ ಶುಕ್ರವಾರ ಮಾತ್ರ ಪೂಜೆ ನಡೆಯೋದು, ಹಾಗಾಗಿ ಮಿಕ್ಕಿದ ಟೈಮಲ್ಲಿ ಬಂದರೆ ದೇವಸ್ಥಾನ ಬಾಗಿಲಾಕಿರುತ್ತೆ. ದೇವಸ್ಥಾನದ ಒಳಗಡೆನೂ ದೇವರು ನಮಗೆ ಕಾಣಲ್ಲ, ತೆರೆ ಬಿಟ್ಬಿಟ್ಟಿದ್ದಾರೆ. ನೋಡಿ ಇದೆ ತಟ್ಟೆಕರೆ ಮಾದೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಪ್ರತಿ ಸೋಮವಾರ ಶುಕ್ರವಾರ ಮಾತ್ರ ಪೂಜೆ ನಡೆಯೋದು, ಇನ್ನು ಮಿಕ್ಕಿ ಟೈಮಲ್ಲಿ ಬಂದರೆ ದೇವಸ್ಥಾನ ಬಾಗಿಲಾಕಿರ್ತಾರೆ. ಯಾಕಂದರೆ ಇದು ಅರಣ್ಯ ಪ್ರದೇಶಕ್ಕೆ ಸೇರಿರುವಂಥ ಜಾಗ, ಇಲ್ಲಿ ಫಾರೆಸ್ಟ್ ಪರ್ಮಿಷನ್ ಕೊಟ್ಟಿರೋದು. ಸೋಮವಾರ ಶುಕ್ರವಾರ ಮಾತ್ರ ಪೂಜೆ ಮಾಡೋಕ್ಕೆ ಇಲ್ಲಿ ಪರ್ಮಿಷನ್ ಕೊಟ್ಟವರೆ. ಹಾಗೆ ಅಮಾವಾಸ್ಯೆ ಹುಣ್ಮೆಯಲ್ಲಿ ಪೂಜೆ ನಡೀತದೆ ಇಲ್ಲಿ. ಅಮಾವಾಸ್ಯೆ ಹುಣ್ಮೆ, ಹಾಗೆ ಹಬ್ಬಗಳು ಯಾವಾಗ ಹಬ್ಬಗಳೆಲ್ಲ ಮಾಡ್ತಾರೋ ಹಬ್ಬಗಳಲ್ಲಿ ವಿಶೇಷ ಪೂಜೆ ನಡೀತದೆ ಇಲ್ಲಿ. ಇಲ್ಲಿ ಹೆಂಗೆ ದೇವಸ್ಥಾನ ಅಂದರೆ, ಮಾದೇಶ್ವರ ಸ್ವಾಮಿ ಉತ್ತರ ದೇಶದಿಂದ ಬರಬೇಕಾದ್ರೆ ಇಲ್ಲೂ ಕೂಡ ಬಂದು ಇಲ್ಲಿ ನೆಲೆಸಿದ್ದು ಮುಂದೆ ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ಉದ್ಭವ ಲಿಂಗ ಮಾದೇಶ್ವರ ಸ್ವಾಮಿ ಇರೋದು ಇಲ್ಲಿ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಆ ದೇವಾಲಯ ಕೂಡ ಬಾಗಿಲಾಕಿದ್ದಾರೆ ಇಲ್ಲಿ.
ಆಂಜನೇಯ ದೇವಸ್ಥಾನ ಕೂಡ ಇದೆ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಕೂಡ ಬಾಗಿಲು ಹಾಕಿದ್ದಾರೆ, ಓಪನ್ ಇಲ್ಲ. ಇದೆಲ್ಲ ನೋಡಿ, ಹಸುಗಳೆಲ್ಲ ನಮ್ಮನ್ನೇ ನೋಡ್ತಾ ಇದ್ದಾವೆ, ಯಾರೋ ಹೊಸದಾಗಿ ಬಂದವರೇ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲೋ ಎಷ್ಟೊಂದು ಮೇಯ್ತಾ ಇದ್ದಾವೆ. ಕೆಳಗಡೆ ಇಲ್ಲಿ ಒಂದು ದೊಡ್ಡ ಕೆರೆ ಕೂಡ ಇದೆ, ಅಲ್ಲಿ ಯಾರನ್ನೂ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಮಸಲೆಗಳಿದ್ದಾವೆ ಅಂತ ಕೆರೆಯಲ್ಲಿ, ಅದನ್ನೇ ಅದಕ್ಕೆ ಯಾರನ್ನೂ ಬಿಡಲ್ಲ ಅಂತ ಹೇಳ್ತಾವ್ರೆ. ಇಲ್ಲಿ ಜಿಂಕೆ ನಿಂತಿದೆ, ನಮ್ಮನ್ನ ನೋಡ್ಬಿಟ್ಟು ಸೈಡಲ್ಲಿ ನಿಂತ್ಕೊಂಡ್ಬಿಡ್ತದ. ನಾವೇನಾರ ಮುಂದೆ ಹೋದರೆ ಆ ಜಿಂಕೆ ಇವಾಗ ಕಾಡೊಳಗಡೆ ಮತ್ತೆ ಓಡೋಗ್ಬಿಡುತ್ತೆ. ನೀವು ನೋಡ್ಬೋದು ಅಲ್ಲಿ ಸೈಲೆಂಟಾಗಿ ನಿಂತಿದೆ, ಅದು ಆ ಕಡೆ ಕಡೆ ಶೇಕೆ ಮಾಡ್ತಾ ಇಲ್ಲ ಬಾಳಿನ, ಅದನ್ನ ಅಷ್ಟು ಸೈಲೆಂಟಾಗಿ ನಿಂತಿದೆ ಜಿಂಕೆ ಅದು. ನೋಡಿ ದೇವಾಲಯಕ್ಕೆ ದಾನಿಗಳು ಸಹಾಯ ಮಾಡಿದಂಥ ದಾನಿಗಳ ಹೆಸರನ್ನು ಬರ್ತಿದ್ದಾರೆ ಇಲ್ಲಿ. 2014 ಪುನರ್ನಿರ್ಮಾಣ ಮಾಡಿದ್ದಾರೆ ಈ ದೇವಾಲಯನ. ನೋಡಿ ಇವರೇ ಫಾರೆಸ್ಟ್ ಆಫೀಸರ್ಸು, ಯಾವಾಗಲೂ ಈ ಕಾಡನ್ನ ರಕ್ಷಣೆ ಮಾಡ್ತಾಯಿರ್ತಾರೆ. ಕಾಡು ಸುತ್ತ ರೌಂಡ್ ಆಗ್ತಾನೆ ಇರ್ತಾರೆ, ಯಾವುದಾರ ಪ್ರಾಣಿಗಳಿಗೆ ತೊಂದರೆ ಇದ್ದರೆ ಅಬ್ಸರ್ವೇಷನ್ ಮಾಡಿಕೊಂಡು ಇಲ್ಲಿ ಎಲ್ಲನೂ ನೋಡ್ಕೊಳ್ಳೋಂಥವ್ರು ಫಾರೆಸ್ಟ್ ಆಫೀಸರ್ ಇವರೇ. ನೋಡಿ ಸ್ನೇಹಿತರೆ, ಇದೆಲ್ಲ ಫುಲ್ಲು ಅಗದ್ಬಿಟ್ಟಿದ್ದಾರೆ, ಫುಲ್ಲು ಅಗದಿ ಗುಂಡಿ ಮಾಡಿದ್ದಾರೆ. ಈ ಗುಂಡಿ ಮಾಡಿರೋದು ಏನು ಕಾರಣ ಅಂದರೆ ಆನೆಗಳು ಊರೊಳಗಡೆ ಬರಬಾರ್ದು ಅಂತೇಳಿ ಈ ರೀತಿ ಗುಂಡಿ ಮಾಡವ್ರೆ. ಇದನ್ನೆಲ್ಲ ನೋಡ್ಬೋದು ನೀವು, ಫುಲ್ಲು ಅಗದಿದ್ದಾರೆ, ಫಾರೆಸ್ಟ್ ಸುತ್ತ ಇದೇ ಥರ ಅಗದ್ಬಿಟ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಊರೊಳಗಡೆ ಯಾವುದು ಪ್ರಾಣಿ ಬರಬಾರ್ದು ಆನೆಗಳು ಅಂತ ಹೇಳ್ಬಿಟ್ಟು ಈ ಥರ ಮಾಡವ್ರೆ. ಯಾಕಂದರೆ ಊರು ತುಂಬ ಇಂಪಾರ್ಟೆಂಟ್, ಸೇಫ್ಟಿ ಅಲ್ವಾ. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ರೇಷ್ಮೆ ಬೆಳೀತಾ ಇದ್ದಾರೆ. ಇದು ರೇಷ್ಮೆ ಉಳುಕಾಕುವಂಥ ಗಿಡಗಳು ಇವೆಲ್ಲ, ರೇಷ್ಮೆ ಹುಳ ಈ ಗಿಡನೇ ತಿನ್ನೋದು. ಎಷ್ಟು ಸಖತ್ತಾಗಿದೆ ಅಂತ ನೋಡ್ಬೋದು ನೀವೆಲ್ಲ. ನೋಡಿ ಸ್ನೇಹಿತರೆ, ನೈಟಲ್ಲಿ ಮಾತ್ರ ಚಂದ್ರ ಕಾಣಿಸ್ತಾನೆ, ಆದರೆ ಇವತ್ತು ಬೆಳಗಿನ ಜಾವ ಮಧ್ಯಾಹ್ನ ಟೈಮಲ್ಲೇ ಚಂದ್ರ ಕಾಣಿಸ್ತಾ ಇದ್ದಾನೆ. ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದ್ದಾನೆ ಚಂದ್ರ, ನೀವು ನೋಡ್ಬೋದು ಬಾಣದೊಳಗಡೆ ಎಷ್ಟು ಕ್ಲಿಯರಾಗಿದೆ ಅಂತ ಚಂದ್ರನ. ಅರ್ಧ ಚಂದ್ರ ಕಾಣಿಸ್ತಾ ಇದ್ದಾನೆ ನಮಗೆ, ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ ಚಂದ್ರ. ನಿಮಗೆ ಒಂದು ಕೆರೆ ತೋರಿಸ್ತಾ ಇದ್ದೀನಿ ಇವಾಗ, ತಟ್ಟೆ ಕೆರೆ ಅಂತಲೇ. ಊರಿಗೆ ಏನಕ್ಕೆ ಹೆಸರು ಬಂತು ಅಂದರೆ ಈ ಕೆರೆ ಬಂದು ದೊಡ್ಡದು ಕೆರೆ. ಇಲ್ಲಿ ನೋಡಿದ್ದಿದೆ ತಟ್ಟೆ ಕೆರೆ. ನೋಡಿ ಈ ಕೆರೆ ತುಂಬಾದ್ಮೇಲೆ ಈ ಕೆರೆ ಫುಲ್ ತುಂಬಿತು, ಇನ್ನು ನೀರು ಹೋಗೋಕ್ಕೆ ಆಗಲ್ಲ ಅನ್ನೋ ಟೈಮ್ನಲ್ಲಿ ಇಲ್ಲಿ ಬಂದು ಇಲ್ಲಿ ಲಾಕ್ ಓಪನ್ ಮಾಡಿಬಿಡ್ತಾರೆ. ಈ ಲಾಕ್ ಓಪನ್ ಮಾಡಿದ್ರೆ ಇಲ್ಲಿಂದ ಕಾಲುವೆಗೆ ನೀರು ಹೋಗುತ್ತೆ. ಕೆಳಗಡೆ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ಟ್ರಾನ್ಸ್ಫಾರಮ್ ಹತ್ರ, ಅದೇ ಕಾಲುವೆ. ಆ ಕಾಲುವೆಲಾಸಿ ನೀರು ಹೋಗ್ತದೆ, ನೀರು ಹೋದರೆ ಎಲ್ಲ ಜಮೀನವರು ವ್ಯವಸಾಯ ಮಾಡೋಕ್ಕೆ ಅನುಕೂಲ ಆಯ್ತದೆ ಈ ಕೆರೆಯಿಂದ. ಅಷ್ಟೊಂದು ದೊಡ್ಡ ಕೆರೆ ಇದು. ಇಲ್ಲೆಲ್ಲ ಫುಲ್ಲು ಗುಂಡಿ ತೋಡ್ಬಿಟ್ಟಿದ್ದಾರೆ, ಈ ಸೈಡಿಂದ ಯಾವುದು ಪ್ರಾಣಿಗಳು ಬರಬಾರ್ದು ಅಂತ. ಅರಣ್ಯ ಪ್ರದೇಶ ಸೈಡು ಓಪನ್ ಬಿಟ್ಟಿದ್ದಾರೆ ಪ್ರಾಣಿಗಳಿಗೆ ನೀರು ಕುಡಿಯೋಕ್ಕೆ. ಈ ಸೈಡಲ್ಲಿ ಯಾರೂ ಬರಬಾರ್ದು ಅಂತೇಳಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಗುಂಡಿ ಹಾಕಿದ್ಬಿಟ್ಟಿದ್ದಾರೆ. ಈ ಸೈಡಿಂದ ಯಾವ ಪ್ರಾಣಿನೂ ಬರೋಕ್ಕಾಗಲ್ಲ, ಪ್ರಾಣಿಗಳು ನೀರು ಕುಡಿಬೇಕಂದ್ರೆ ಅಲ್ಲಿ ಆ ಕಡೆ ಅರಣ್ಯ ಕಡೆ ದಡದಲ್ಲಿ ಬಂದು ನೀರು ಕುಡ್ಕೊಂಡು ಹಂಗೆ ಹೋಗ್ತವೆ, ಈ ಕಡೆ ಎಂಟ್ರಿ ಹಾಕೋಕ್ಕೆ ಆಗಲ್ಲ ಅವಕ್ಕೆ. ಅದ್ಭುತವಾದ ವ್ಯೂ ಇದೆ ಇಲ್ಲಿ, ವ್ಯೂ ಪಾಯಿಂಟ್ ಇದು ಸಕ್ಕತ್ತಾಗಿದೆ ವ್ಯೂ ಪಾಯಿಂಟು. ಎಷ್ಟು ಸೂಪರ್ ಆಗಿದೆ ವ್ಯೂ ಪಾಯಿಂಟ್ ನೀವು ನೋಡ್ಬೋದು, ಅದ್ಭುತವಾದ ವ್ಯೂ ಪಾಯಿಂಟು. ನನ್ನ ಸ್ನೇಹಿತರು ಆರಾಮಾಗಿ ನಿಂತ್ಕೊಂಡ್ಬಿಟ್ಟವ್ರೆ. ಅದ್ಭುತವಾಗಿರುವಂಥ ವ್ಯೂ ಪಾಯಿಂಟ್ ಇದು. ಇದೆಲ್ಲ ಬನ್ನೇರುಘಟ್ಟ ಅರಣ್ಯ ಪ್ರದೇಶ, ತುಂಬ ಸಖತ್ತಾಗಿರುತ್ತೆ ವ್ಯೂ ಪಾಯಿಂಟ್ ಇದು. ಇಲ್ಲಿ ಬಂದರೆ ನೀವು ಕೂಡ ನಿಲ್ಲಿಸ್ಬಿಟ್ಟು ಫೋಟೋಗ್ರಫಿ ಮಾಡ್ಕೊಂಡು ಹೋಗ್ಬೋದು. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಹೊಸದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಈ ಥರ ವಿಡಿಯೋ ಹಾಕ್ತಾ ಇರ್ತೀನಿ.
ವಿಡಿಯೋ ನೋಡಿದ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯು